ಡಿಯುಗೆ ಅರೆ ಅರೆ ಮುದ್ದು ಗಿಳಿ ಎಂದ ಅರವಿಂದ್. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಟಾಸ್ನಿಂದ ಜೋಡಿಗಳಾಗಿ ಅಭಿಮಾನಿಗಳ ಮನ ಕದ್ದಿರುವ ಅರವಿಂದ್ ಮತ್ತು ದಿವ್ಯಾ ಹುಡುಗ ಈಗ ಡ್ಯುಯೆಟ್ ಡ್ಯಾನ್ಸ್ ಮಾಡಿ ಮನೆ ಮಂದಿಯನ್ನು ರಂಜಿಸಿದ್ದಾರೆ. ಬಿಗ್ ಬಾಸ್ ಕಳೆದ ಇನ್ನಿಂಗ್ಸ್ನಲ್ಲಿ ಮನೆಯಲ್ಲಿದ್ದ ಕಾಫಿ ಕಪ್ ಒಡೆದು ಹಾಕಿದ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಚಿಕ್ಕ ಕಪ್ ಒಂದನ್ನು ಕಳುಹಿಸಿ ತಮ್ಮ ಮುಂದಿನ ಆದೇಶದವರೆಗೂ ಅದೇ ಕಪ್ನಲ್ಲಿ ಕಾಫಿ ಹಾಗೂ ನೀರು ಕುಡಿಯಲು ಆದೇಶಿಸುತ್ತಿದ್ದರು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಮನೆಯ ಬಾಲ್ ಒಡೆದು ಹಾಕಿದ್ದ ದಿವ್ಯಾ ಹುಡುಗಗೆ ಬಿಗ್ ಬಾಸ್ ವಿಭಿನ್ನವಾದ ಶಿಕ್ಷೆ ನೀಡಿದ್ದಾರೆ. ಹೌದು, ಕಿಚನ್ನಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ದಿವ್ಯಾ ಹುಡುಗ ಬೌಲ್ ಒಡೆದು ಹಾಕಿದ್ರು. ನಂತರ ಕೈಜಾರಿ ಮಿಸ್ ಆಗಿ ಬೌಲ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಕ್ಷಮಿಸಿ ಪ್ಲೀಸ್, ಯಾವುದೇ ಶಿಕ್ಷೆ ನೀಡಬೇಡಿ ಎಂದು ಮನವಿ ಮಾಡಿದ್ರು. ಮನೆಯ ಪ್ರಾಪರ್ಟಿ ಒಡೆದು ಹಾಕಿದ್ದರಿಂದ ದಿವ್ಯಾ ಹುಡುಗಗೆ ಶಿಕ್ಷೆಯಾಗಿ ಬಿಗ್ ಬಾಸ್ ರಾತ್ರಿ ನೀವು ಅರವಿಂದ್ ಜೊತೆ ಒಂದು ಹಾಡಿಗೆ ನೃತ್ಯ ಮಾಡಬೇಕು ಎಂದು ಸೂಚಿಸಿದ್ರು. ಈ ವೇಳೆ ದಿವ್ಯಾ ಹುಡುಗ ಅರವಿಂದ್ ಡ್ಯಾನ್ಸ್ ಮಾಡ್ತೀರಾ ತಾನೆ ಎಂದು ಕೇಳ್ತಾರೆ. ಆಗ ಅರವಿಂದ್ ಇದೊಂದು ಬಾಕಿ ಇತ್ತು ಎನ್ನುತ್ತಾ ನಕ್ಕು ಸಮ್ಮತಿ ಸೂಚಿಸಿದ್ರು. ನಂತರ ಅದರಂತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಅರವಿಂದ್ ಹಾಗೂ ದಿವ್ಯಾ ಹುಡುಗ ಸೀತಾರಾಮ ಕಲ್ಯಾಣ ಸಿನಿಮಾದ ಅರೆ ಅರೆ ಮುದ್ದು ಗಿಣಿ ಹಾಡಿಗೆ ನೃತ್ಯ ಮಾಡಿದ್ದಾರೆ. ಹಾಡಿನ ಕೊನೆಯಲ್ಲಿ ಅರವಿಂದ್ ದಿವ್ಯಾ ಹುಡುಗರನ್ನು ಎತ್ತಿಕೊಳ್ತಾರೆ. ಈ ವೇಳೆ ಮನೆ ಮಂದಿಯೆಲ್ಲ ಜೋರಾಗಿ ಕಿರುಚುತ್ತಾ ಸಖತ್ ಎಂಜಾಯ್ ಮಾಡಿದ್ದಾರೆ. ಹಾಡು ಮುಕ್ತಾಯಗೊಂಡ ನಂತರ ಎಲ್ಲರೂ ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಹೋಗಿ ಎಂದು ಸ್ಪರ್ಧಿಗಳು ಅರವಿಂದ್ ದಿವ್ಯಾ ಹುಡುಗ ಕಾಲೆಳೆದಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.